ಕಳ್ಳಿಗೆ ಗ್ರಾಮದ ಪೆರಿಯೋಡು ಬೀಡುವಿನಲ್ಲಿ ಶ್ರೀರಾಮನಾಮ ಜಪ ಯಜ್ಞ ನಡೆಯಲಿದ್ದು ಆ ಪ್ರಯುಕ್ತ ಚಪ್ರ ಮುಹೂರ್ತ ನಡೆಯಿತು ಪ್ರಧಾನ ಯಜ್ಞ ಮಂಟಪವನ್ನ ತೆಂಗಿನಗರಿಯ ಸಾಂಪ್ರದಾಯಿಕ ಚಪ್ರವನ್ನ ಗುತ್ತಿಗೆದಾರರಾದ ಕೆ ರಾಜಶಿವ ಕೈಕಂಬ ಅವರು ವಿಶೇಷ ಮುತುವರ್ಷಿಯಿಂದ ನಿರ್ಮಿಸಲಿದ್ದಾರೆ ಧ್ವಜ ಆಯದ ಚಪ್ರದಲ್ಲಿ ದಶಾವತಾರವನ್ನ ಪ್ರತಿಬಿಂಬಿಸುವಂತೆ ಒಂದು ಪ್ರಧಾನ ಕುಂಡ ಸೇರಿ 10 ಯಜ್ಞ ಕುಂಡಗಳು ನಿರ್ಮಾಣವಾಗಲಿದೆ ಪೆರಿಯೋಡು ಬೀಡುವಿನ ಗದ್ದೆ ವಿಶಾಲವಾಗಿದ್ದು ಸುಮಾರು 10000 ಜನರಿಗೆ ಕುಳಿತುಕೊಳ್ಳುವ ಪ್ರತ್ಯೇಕ ಚಪ್ರ ವ್ಯವಸ್ಥೆ ನಿರ್ಮಾಣವಾಗಲಿದೆ ಪಕ್ಕದ ಗದ್ದೆಗಳಲ್ಲಿ ಪಾರ್ಕಿಂಗ್ ಪಾಕಶಾಲೆ ಭೋಜನ ಶಾಲೆಗಳು ನಿರ್ಮಾಣಗೊಳ್ಳಲಿದೆ ಅಂತ ಶ್ರೀ ರಾಮನಾಮ ತಾರಕ ಜಪ ಯಜ್ಞ ಸಮಿತಿ ಅಧ್ಯಕ್ಷರಾದ ತೇವು ತಾರಣತ್ ಕೊಟ್ಟಾರಿ ಮಾಹಿತಿ ನೀಡಿದರು ಒಟ್ಟು ಉದ್ದೇಶ ಕೋಟಿ ನಾಮ ಜಪ ಎಲ್ಲಂಜಿ ನಡಪನಂಜನ 7ನೇ ತಾರೀಕಿನ ಕಾರ್ಯಕ್ರಮದಾನಿ ಪ್ರಭು ಶ್ರೀರಾಮಚಂದ್ರಗೆ 1 ಲಕ್ಷ ಆಹುತಿದ ಮೂಲಕ ರಾಮನ ಜಪನ ಸಂಕಲ್ಪ ಮಾಡ್ಕೊಡಪನ ಆಶಯ ಇಂಕನ ಐನ ಗ್ರಾಮದ ಬಂದಲ್ನ अपूर्वभाव्यादित्यने बेते बेते कार्यक्रम अल्पल्प नडपनंचिन इनित योनि शुभ दिनोट्टु जागेटु चप्पर मुहूर्तन संकल्प मल्तुद विशेषवाद याग नडपनंचिन जागेटु मडलदने चप्पर पाडदु नम्म संस्कृतिन उरिकोडु पन्पन आशयन दिवंदु इनि कांडे शुभ मुहूर्तोडे इंकल चप्पर मुहूर्तन प्रारंभ मल्तुद ई ग्रामद दैव कनपाडिताये ಈ ಸಂದರ್ಭದಲ್ಲಿ ರಾಮನಾಮ ತಾರಕ ಜಪಯಜ್ಞ ಸಮಿತಿ ಸಂಚಾಲಕರಾದ ದಾಮೋದರ್ ನೇತ್ರಕೆರೆ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಜ್ಯೋತಿಗುಡ್ಡೆ ನಿವೃತ್ತ ಪೊಲೀಸ್ ಅಧಿಕಾರಿ ಎಂ ಆರ್ ನಾಯರ್ ಗಣ್ಯರಾದ ರಾಮದಾಸ್ ಕೋಟ್ಯಾನ್ ಮಜಿ ನಾರಾಯಣ ನಾಯಕ್ ಜ್ಯೋತಿಗುಡ್ಡೆ ಭಾಸ್ಕರ ಚೌಟಾ ಕುಂಡೇಲು ಜ್ಯೋತೀಂದ್ರ ಶೆಟ್ಟಿ ಮುಂಡಾಜೆ ನವೀನ್ ಚಂದ್ರ ಶೆಟ್ಟಿ ಮುಂಡಾಜೆ ಸಂತೋಷ್ ನೇತ್ರಕೆರೆ ಹರಿಶ್ಚಂದ್ರ ಆಳ್ವ ಪದಂಜಾರು ನವೀನ್ ಕಲ್ಲಗುಡ್ಡೆ ಯೋಗೀಶ್ ಕೋಟ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು